फ्रेंड्स रम्यास कन्नड चैनल के एल्लरिगू स्वागत। इवत्तु नानु बंदिद्दु नोडि नन्न हिंदे काण्ता इदेयल्ल ई बळ्ळिय विशेष गुणगळ परिचय निम्म मुंदे तिळिसिकोड्ता इदीनि। हागिद्रे बन्नि फ्रेंड्स अदेनु अंत ओम्मे नोडिकोंडु बरोण। नोडि फ्रेंड्स ई बळ्ळि काण्ता इदेयल्ल इदर हेसरे हडेबळ्ळि अथवा हाडेबळ्ळि अंत कन्नडदल्लि करितारे। इदर सैंटिफिक नेम सैक्लिया पेल्टाटा। ಇದು ಮೆನಿಸ್ಪರ್ಮಿಯಾಸಿಯೇ ಫ್ಯಾಮಿಲಿಗೆ ಕೂಡಿದ್ದು। ಇದನ್ನು ಕಾಮನ್ ಆಗಿ ಬಕ್ಲರ್ ಲೀವ್ಡ್ ಮೂನ್ ಸೀಡ್ ಅಂತ ಕರೀತಾರೆ। ಯಾಕೆಂದ್ರೆ ಇದರ ಕಾಯಿ ಮೂನ್ ತರ ರೌಂಡ್ ಆಗಿ ಇರುತ್ತೆ, ಆದ ಕಾರಣ ಇದನ್ನು ಈ ತರ ಕರೀತಾರೆ। ಈ ಬಳ್ಳಿ ಹಲವಾರು ಔಷಧ ಗುಣಗಳನ್ನು ಹೊಂದಿಕೊಂಡಿದೆ। ಇದರ ಎಲೆಯನ್ನು ಜಜ್ಜಿ ಅಥವಾ ಇದರ ಬೇರನ್ನು ಜಜ್ಜಿ ಹಾವು ಕಚ್ಚಿದ ಗಾಯಕ್ಕೆ ಲೇಪ ಮಾಡುತ್ತಾರೆ। ಇದರ ಎಲೆಯನ್ನು ಜಜ್ಜಿ ತಲೆಗೆ ಶ್ಯಾಂಪೂ ತರ ಹಾಕಿದ್ರೆ ಬಹಳ ಒಳ್ಳೆಯದು, ಕೂದಲಿನ ಬೆಳವಣಿಗೆಗಲ್ಲ ಇದು ಒಳ್ಳೆಯದು। ಇದರ ಎಲೆಯಿಂದ ಒಂದು ಐ ಪ್ಯಾಕ್ ಕೂಡ ಮಾಡಬಹುದು, ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ। ಈಗಂತೂ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಕೂಡ ಮೊಬೈಲಲ್ಲೇ ಜಾಸ್ತಿ ಹೊತ್ತು ಟೈಮ್ ಕಳೀತಾರೆ। ಮೊಬೈಲು ಕಂಪ್ಯೂಟರ್ ಟಿವಿ ಅಂತ ನಮ್ಮ ಕಣ್ಣಿಗೆ ರೆಸ್ಟೇ ಇರಲ್ಲ, ಇದರಿಂದ ನಮ್ಮ ಕಣ್ಣಿಗಂತೂ ಸ್ಟ್ರೆಸ್ಸು ಜಾಸ್ತಿ। ಈ ಸ್ಟ್ರೆಸ್ಸನ್ನು ಕಮ್ಮಿ ಮಾಡಲಿಕ್ಕೆ ಇದರ ಎಲೆಯಿಂದ ಸಾಧ್ಯ। ಕಣ್ಣಿನ ಸುತ್ತ ಬರುವ ಡಾರ್ಕ್ ಸರ್ಕಲ್ ಕೂಡ ಇದರ ಎಲೆಯ ಐ ಪ್ಯಾಕಿನಿಂದ ಗುಣ ಆಗುತ್ತೆ। ಐ ಪ್ಯಾಕ್ ಹೇಗೆ ಮಾಡೋದು ಅಂತ ಒಮ್ಮೆ ನೋಡ್ಕೊಂಡು ಬರೋಣ। ನೋಡಿ, ಇಲ್ಲಿ ನಾನು ಈ ಬಳ್ಳಿಯಿಂದ ಒಂದು 10 ಎಲೆಯನ್ನು ಕಲೆಕ್ಟ್ ಮಾಡ್ತಾ ಇದ್ದೀನಿ। ಇದನ್ನು ನೀರಿನಿಂದ ಚೆನ್ನಾಗಿ ತೊಳೆಯೋಣ। ಬಲೆಯೆಲ್ಲ ಇದ್ದರೆ ಆ ಎಲೆಯನ್ನು ಯೂಸ್ ಮಾಡಬೇಡಿ। ಇನ್ನು ಇದನ್ನು ಒಂದು ಮಿಕ್ಸಿ ಜಾರಿಗೆ ಈ ರೀತಿ ಸುಕ್ಕಿ ಹಾಕೋಣ। ಇನ್ನು ಒಂದು ಅರ್ಧ ಗ್ಲಾಸು ನೀರು ಕೂಡ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ಕಾಣೋಣ। ನೋಡಿ, ಈಗ ಗ್ರೈಂಡ್ ಆಗಿದೆ, ನೋಡಿ ಈ ಥರ ಬರುತ್ತೆ। ಇದನ್ನು ಸ್ಪೂನ್ ಸಹಾಯದಿಂದ ನೋಡಿ ಈ ಥರ ತೊಳೆದ ಮಣೆ ಮೇಲೆ ಈ ಥರ ಹಾಕಿಕೊಡಿ। ಇದರ ಎಲೆಗೆ ಈ ಥರ ಜೆಲ್ ಹಾಕೋ ಗುಣ ಇದೆ। ಇದು ನೀರಿನೊಂದಿಗೆ ಮಿಕ್ಸ್ ಆಗಿ ಸ್ವಲ್ಪ ಒಣಗುವಾಗ ಈ ಥರ ಜೆಲ್ಲಾಗಿ ರೂಪಾಂತರ ಹೊಂದುತ್ತೆ। ಇದು ಈ ಎಲೆಗೆ ಮಾತ್ರ ಇರೋದು ಈ ಗುಣ। ನೋಡಿ, ಎಲ್ಲನೂ ಈ ಥರ ಮಾಡಿ ತೆಗೆಯೋಣ। ಇನ್ನು ಇದನ್ನು ಅರ್ಧ ಗಂಟೆ ಈ ಥರ ಬಿಡೋಣ। ಈ ಥರ ಮಣೆಯ ಮೇಲೆ ಹಾಕಿದರೆ ನಮಗೆ ಈ ಶೇಪಲ್ಲೇ ನಮಗೆ ಒಣಗಿದಾಗ ಇದನ್ನು ಸುಲಭವಾಗಿ ತೆಗೆಯೋಕ್ಕೆ ಆಗುತ್ತೆ। ನೋಡಿ, ಈಗ ಅರ್ಧ ಗಂಟೆ ಕಳೆದಿದೆ। ಇದನ್ನು ಮುಟ್ಟಿ ನೋಡಿದರೆ ಇದೇನು ಕೈಗೆ ಅಂಟೋದಿಲ್ಲ, ಜೆಲ್ಲಾಗಿ ಕನ್ವರ್ಟ್ ಆಗಿದೆ ಇದು। ನೋಡಿ, ಈ ಥರ ಕತ್ತಿ ಸಹಾಯದಿಂದ ಮೆಲ್ಲಗೆ ಬೆಳಕಿಸಿ ತೆಗೆಯೋಣ। ನೋಡಿ, ಈಗ ಈ ಥರ ಎಲ್ಲವನ್ನು ತೆಗೆಯೋಣ। ನೋಡಿ, ನಮ್ಮ ಐ ಪ್ಯಾಕ್ ಇಲ್ಲಿ ರೆಡಿಯಾಗಿದೆ। ನೋಡಿ, ಈ ಥರ ಕೈಯಲ್ಲಿ ಇದನ್ನು ತೆಗೆದು ಎರಡೂ ಕಣ್ಣಿಗೆ ಒಂದೊಂದಾಗಿ ಈ ಥರ ಇಟ್ಟುಕೊಳ್ಳಿ, ಕಾಲು ಗಂಟೆ ಹೊತ್ತು ಈ ಥರನೇ ಇಡಿ। ಆಮೇಲೆ ತೆಗೆದು ಮುಖವನ್ನು ವಾಶ್ ಮಾಡ್ಬೋದು। ಈ ರೀತಿ ಇಡೋದ್ರಿಂದ ಡಾರ್ಕ್ ಸರ್ಕಲೆಲ್ಲ ಗುಣ ಆಗುತ್ತೆ। ಇದು ಕಣ್ಣಿಗೆ ತಂಪು ಕೊಡುವುದಲ್ಲದೆ ಇಡೀ ಶರೀರವನ್ನೇ ತಂಪು ಮಾಡುತ್ತೆ। ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲನ್ನು ನೋಡೋರಿದ್ರೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ। ಇನ್ನೊಂದು ವೆರೈಟಿ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ। ಬಾಯ್ ಬಾಯ್, ಥ್ಯಾಂಕ್ ಯು।